ಕನ್ಯಾಕುಮಾರಿ ಬೆಟ್ಟಗಳಿಂದ ಹುಡುಕೋದಕ್ಕೆ ಶುರು ಮಾಡಿದ್ರು. ಬಿಳಿ ಕುದುರೆ, ಸುತ್ತಲೂ ಕಾಡು, ಕಗ್ಗತ್ತಲು, ಕುದುರೆಯ ಕಣ್ಣೇ ಬೆಳಕು. ನಾನು ಲಗಾಮ್ ಹಿಡಿದಿದ್ದೆ. ಬೇವಿನ ಮರ ಅಂತ ಅಂದ್ಕೊಂಡೆ, ಆದರೆ ಬೇವಿನ ಮರ ಅಲ್ಲ. ನಾನು ಇರೋ ಜಾಗದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಹಾಗಾಗಿ ಸಿಗ್ತಿಲ್ಲ ಅನ್ಸುತ್ತೆ. ಸರಿ, ಎಲ್ಲಿದ್ಯಾ? ಯಾವಾಗ ಬರ್ತೀಯಾ? ಬರ್ತೀನಿ. ಅದೇ ಯಾವಾಗ? ಒಂದು ಕೆಲ್ಸದ ಮೇಲೆ ಬಂದಿದ್ದೀನಿ, ಅದ್ ಮುಗಿದ್ಮೇಲೆ ಬರ್ತೀನಿ. ಸರಿ, ಬಾ, ಬಂದ್ಮೇಲೆ ಕಾಲ್ ಮಾಡು. ಓಕೆ. ಬಿಳಿ ಬೇವಿನ ಮರ, ಬಿಳಿ ಬೇವಿನ ಮರ. Thank you.
ಸಂಭವಾಮಿ ಯುಗೇ ಯುಗೇ. ಸತ್ಯಮೇವ ಜಯತೆ. ಎಲ್ಲ ನಿನ್ನ ಲೀಲೆ ನೀನು ನನ್ನ ವೆಪನ್ ಆಗಿದ್ದೆ, ಇನ್ಮುಂದೆ ಪರಿಸರಕ್ಕೆ ವೆಪನ್ ಆಗಿರೋ. मुझे बेंगलुरु जाना है, आसपास में कोई ट्रैवल्स मिलेगा क्या? हाँ मिलेगा, मैं सिटी जा रहा हूँ, उधर एक ट्रैवल्स है, वहाँ ड्रॉप देता हूँ, आप वहाँ से जा सकते हैं. ठीक है, थैंक यू. ಈಗ ಬಂದ್ರ ಚಿಕ್ಕೇಜ್ ಬಂದ್ರೆ ಚೆನ್ನಾಗಿದೆ ಭೀಮಣ್ಣ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಕೂಡಿ ಬೇಗ ಹೇಳ್ಕೊತೀನಿ. ಆಮೇಲೆ ಕಾಫಿ ರೆಡಿ ಇದೆ. ಸರಿ ಆಯ್ತು ಭೀಮಣ್ಣ, ನಾನ್ ಹೋಗಿ ಊಟ ತಂದ್ಬಿಡ್ತೀನಿ. ಸತತ 10 ವರ್ಷ ಏನೋ ಕೆಲಸ ಮಾಡಿ ಬಂದಿದ್ದಾರೆ, ಒಳ್ಳೇದಾದ್ರೆ ಸಾಕಪ್ಪ ದೇವ್ರೆ. ಹಲೋ ವಿನೋದ್, ನಾನ್ ನವೀನ್. ಹೇಯ್, ಎಲ್ಲಿದ್ಯೋ? ಬಂದಿದ್ದೀನಿ, ಮನೇಲಿದ್ದೀನೋ? ಯಾವಾಗ ಬಂದೆ? ಈಗ ಬಂದೆ ಮಗ. ಸರಿ ಸರಿ, ಈಗಲೇ ಬರ್ತೀನಿ ನೋಡು. ಹೇ ನವೀನ್, ಏನೋ ಒಂಚೂರು ಚೇಂಜ್ ಆಗಿಲ್ವಲ್ಲೋ. ಹಾಯ್, ಹೇಗಿದ್ಯಾ? ಫೈನ್. ಬಾ. ಹೇಯ್, ಒಂದು ನಿಮಿಷ ಇರು. 22ರಲ್ಲಿ ಓದೋ ನೀನು, ಒಂದ್ಸಲ ಫೋನಿಗೆ ಸಿಕ್ಕಿದ್ಯಾ ಈಗ ಎದುರುಗಡೆ? 10 ವರ್ಷ ಮನೆಗೆ ಬರದೆ ಮಾಡಿದ ಕೆಲಸನಾದ್ರೂ ಏನು? ಹಾಂ, ನಿಮ್ಮ ತಂದೆನೂ ಕಾಣಿಸ್ತಿಲ್ಲ, ಯಾಕೆ ಏನು ಅಂತ ನೀನು ಹೇಳಬೇಕು. ಬಾ, ಕಾಫಿ ಕುಡಿಯೋಣ. ಸರಿ ನಡಿ. ನಾನು ಕೇಳಿದಕ್ಕೆ ಆನ್ಸರ್ ಮಾಡಲೇ ಇಲ್ವಲ್ಲ? ಹೇಳ್ತೀನಿ, ಟೈಮ್ ಬರಲಿ, ನೀನು ಆರಾಮಾಗಿ ಕಾಫಿ ಕೊಡಿ. ಹ್ಞೂ, ಎಲ್ಲರೂ ಟೈಮ್ ಬರಲಿ ಅನ್ನೋರೇ ಆದರು. ಲಾಸ್ಟ್ ವೀಕು ನನ್ನ ಫ್ರೆಂಡು ಕಿರಣ್ ಅಂತ, ಜೇಬಲ್ಲಿ 1 ರೂಪಾಯಿ ಇರ್ತಿರ್ಲಿಲ್ಲ. ಈಗ ನೋಡಿದ್ರೆ ಮನೆ ತಗೊಂಡ, ಕಾರ್ ತಗೊಂಡ, ಹೆಂಗೋ ಇದೆಲ್ಲ ಅಂದರೆ ಟೈಮ್ ಬರಲಿ ಹೇಳ್ತೀನಿ ಅಂತಾನೆ. ನಿನ್ನ ಥರ ದುಡ್ದು ತಗೊಂಡಿರ್ಬೋದು, ಅದರಲ್ಲಿ ಏನಿದೆ ಬಿಡು. ಓಡಿಸೋದು ಕ್ಯಾಬು ಆಗತ್ತಾ? ಸತ್ಯ ತಿಳ್ಕೋಬೇಕಾ? ಕ್ಯೂರಿಯಾಸಿಟಿ ಇದೆ. ನಿನ್ನ ಫ್ರೆಂಡ್ ಹತ್ರ ಮಾತಾಡಿದ್ರೆ ಟ್ರೈ ಮಾಡ್ಬೋದು. ಮಾತಾಡ್ಗುರು, ಕಳಿಸ್ಕೊಡ್ತೀನಿ. ಯಾವಾಗಂತ ಹೇಳೋ. ನಿನ್ನ ಟೈಮ್ ಪ್ಲಾನಿಂಗ್ ಇರಲಿ. ಓಕೆ, ನಾಳೆ 9:30 ಇಲ್ಲಿರ್ತಾನೆ, ಹರೀಶ್ ಅನ್ನೋ ಹೆಸರಲ್ಲಿ ಕಳಿಸ್ಕೊಡ್ತೀನಿ, ಟ್ರೈ ಮಾಡು. ನಿಂದಂತೂ ಹೇಳಲಿಲ್ಲ, ಪರವಾಗಿಲ್ಲ ಅದು ಬಿಡು. ಮನೇಲಿ ಅಡುಗೆ ಮಾಡಿಸ್ತೀನಿ, ಇಬ್ರು ಸೇರಿ ಇವತ್ತು ಊಟ ಮಾಡೋಣ. ಸ್ವಲ್ಪ ಟೈರ್ಡ್ ಆಗಿದೆ, ನಾಳೆ ಸಿಗ್ತೀನಿ. ಹ್ಞೂ, ಸರಿ, ರೆಸ್ಟ್ ಮಾಡು. ನಾನು ಕೇಳಿದಕ್ಕಂತೂ ಆನ್ಸರ್ ಮಾಡಲಿಲ್ಲ, ಪರವಾಗಿಲ್ಲ, ಟೇಕ್ ಯುವರ್ ಓನ್ ಟೈಮ್. ಸರಿ, ಓಕೆ ಓಕೆ, ಬಾಯ್. ಭೀಮಣ್ಣ ಎಲ್ಲಿದ್ದೀರಾ? ಊಟ ತಗೋತಾ ಇದ್ದೀನಿ ಚಿಕ್ಕ ಯಜಮಾನ್ರೆ.
ನಾನು ಕೆಲವು ಗಿಡಗಳು ಹೇಳ್ತೀನಿ, ತಗೊಂಬನ್ನಿ. ಹಾ ಹೇಳಿ. ನಾನು ನಿಮ್ಮನ್ನೇನೋ ಕೇಳಬೇಕು ಅಂತಿದ್ದೆ. ಅದೇನ್ ಕೇಳಿ? ದೊಡ್ಡ ಯಜಮಾನ್ರು ಯಾವಾಗ ಬರ್ತಾರೆ? ಬರ್ತಾರೆ ಇಷ್ಟರಲ್ಲೇ. ನೆನ್ನೆಯಿಂದ ಕೇಳೋಣ ಅಂತಿದ್ದೆ, ಅದಕ್ಕೆ ಕೇಳಿದೆ. ಆಮೇಲೆ ತಾವು ಹೇಳಿದ್ರಲ್ಲ, ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನಿಮ್ಗೇನಾದರೂ ಬೇಕಾದ್ರೆ ನನಗೆ ಫೋನ್ ಮಾಡಿ, ನಾನು ಗಿಡಗಳಿಗೆ ನೀರು ಹಾಕಬೇಕು, ಬರ್ತೀನಿ. ಸರಿ ಮಾಡಿ. ಹಲೋ. ಹಾ, ನಿನ್ನ ಫ್ರೆಂಡ್ ಬರ್ತಿದ್ದಾನೆ, ಕಾನ್ಫರೆನ್ಸ್ ಅಲ್ಲೇ ಇರು, ಒಂದ್ ನಿಮಿಷ ಬಿಟ್ಟು ಅವನಿಗೆ ಕಾಲ್ ಮಾಡು, ಅದೇ ನೀನೇ ಕೇಳು. ಹಾ ಓಕೆ. ಹಾಯ್ ಕಿರಣ್, ಬನ್ನಿ ಒಳಗೆ. ಸತ್ಯ ಸರ್, ಹರೀಶ್ ಅವ್ರು ಕಳಿಸಿದ್ರು. ಹ್ಮ್, ಕಾಫಿ ಈಗಾಯ್ತು ಸರ್. ಇರ್ಲಿ, ಇನ್ನೊಂದು ಕುಡಿಬೋದಲ್ಲ, ಬನ್ನಿ. ಹ್ಮ್. ಸರ್, ಫ್ರೆಂಡ್ ಕಾಲ್ ಬರ್ತಾ ಇದೆ, ಮಾತಾಡಿ. ಹಾ, ಕಾಫಿ ಕುಡ್ಕೊಂಡೆ ಮಾತಾಡ್ಬೋದಲ್ಲ. ಹಲೋ, ಹೇಳೋ. ಏನಿಲ್ಲ ಮಗ, ಯಾವಾಗಲೂ ಟೈಮ್ ಬರಲಿ ಅಂತಿರ್ತೀಯಲ್ಲ, ಈಗಲಾದರೂ ಟೈಮ್ ಬಂದಿದೆಯಾ ಅಂತ ಕೇಳೋಣ ಅಂತ. ಮತ್ತೆ ಹೆಂಗೆ ನಿನ್ನ ಲೈಫ್ ಇಷ್ಟು ಚೇಂಜು? ಅದು ಯಾಕೋ ಸತ್ಯ ಹೇಳಬೇಕು ಅನ್ನಿಸ್ತಾ ಇದೆಯಲ್ಲ. ಲಾಸ್ಟ್ ವೀಕು ನಾನು ಕಾಫಿ ಕುಡಿದು ಕಾರ್ ಹತ್ರ ಹೋದಾಗ ಅಲ್ಲಿ ಒಂದು ಎನ್ವಲಪ್ ಇತ್ತು. ಆ ಎನ್ವಲಪ್ಪಲ್ಲಿ ಕೋರ್ಮಂಗಳ ಸಿಗ್ನಲಲ್ಲಿ ನಿನ್ನ ಕಾರ್ ವಿಂಡೋ ಇಳಿಸಿದ್ರೆ ನಿನ್ನ ಲೈಫು ಸೆಟ್ಲ್ ಆಗುತ್ತೆ ಅಂತ ಬರ್ತಿತ್ತು. ಅದ್ರಲ್ಲಿ ಬರೆದಿರೋ ಥರನೇ ನಾನು ಮಾಡಿದೆ. ಸೇಮ್ ಸಿಚುವೇಶನ್ನು, ಕಾಫಿ ಕುಡಿದು ಕಾರ್ ಹತ್ರ ಹೋದಾಗ ಸೀಟ್ ಹತ್ರ ಒಂದು ಸೂಟ್ ಕೇಸ್ ಇತ್ತು. ಆ ಸೂಟ್ ಕೇಸಲ್ಲಿ 1 ಕೋಟಿ ರೂಪಾಯಿ ಇತ್ತು. ಓ, 1 ಕೋಟಿನಾ? ಇದನ್ನ ಯಾರ ಹತ್ರ ಹೇಳಬಾರ್ದು ಅನ್ಕೊಂಡೆ, ಬಟ್ ಯಾಕೋ ನೀನು ಕೇಳಿದ ತಕ್ಷಣ ಹೇಳಬೇಕು ಅನ್ನಿಸ್ತು. ಹೇಳಿತಲ್ಲ, ಹೇಳಿಸಿತ್ತು. ನಾನು ಸರೆಂಡರ್ ಆಗ್ತಾ ಇದ್ದೀನಿ. ಕಾಫಿ ತುಂಬ ಚೆನ್ನಾಗಿತ್ತು ಸರ್. ನನ್ನ ಕರೆಸಿದ ವಿಷಯ, ಒಬ್ಬ ಡ್ರೈವರ್ ಬೇಕಾಗಿತ್ತು, ಅದನ್ನು ಕೇಳಬೇಕಂತಾನೆ ಕರೆಸ್ದೆ. ಯಾರಾದರೂ ಒಳ್ಳೆ ಡ್ರೈವರ್ನ ನೋಡಿ ಕಳಿಸ್ತೀನಿ ಸರ್. ಯಾಕೋ ನಿಮ್ಮನ್ನು ಮೀಟ್ ಮಾಡಿದ್ಮೇಲೆ ಒಳ್ಳೆಯವನಾಗಿ ಬದುಕಬೇಕು ಅನ್ನಿಸ್ತಾ ಇದೆ, ಬರ್ತೀನಿ ಸರ್. ಹ್ಞೂ, ಇನ್ಮೇಲೆ ಸತ್ಯ ಹೇಳ್ತೀಯ, ಖುಷಿಯಾಗಿರ್ತೀಯ, ಹೋಗು. ಆ ಕೋಟಿ ಹಿಂದೆ ಇರೋ ಸತ್ಯ ತಿಳ್ಕೊಬೇಕಲ್ಲ. ನಾವಿಷ್ಟೆಲ್ಲ ಕೇಳಿದ್ರು ಇವನೇನೂ ಹೇಳಲಿಲ್ಲ, ಈಗ ನವೀನ ಹತ್ರ ಹೋದ ತಕ್ಷಣ ಎಲ್ಲ ಬಾಯಿ ಬಿಟ್ಬಿಟ್ಟ, ಹೇಗೆ ಸಾಧ್ಯ ಇದೆಲ್ಲ? ಸತ್ಯ 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 ನಿತ್ಯ ಸತ್ಯ ನಿತ್ಯ ಸತ್ಯ ನಿತ್ಯ ಸತ್ಯ ನಿತ್ಯ ಸತ್ಯ ನಿತ್ಯ ಸತ್ಯ ನಿತ್ಯ ಸತ್ಯ ನಿತ್ಯ. ಬಾ ಕೂತ್ಕೋ, ಮಾತಾಡೋದಿದೆ. ಹ್ಞೂ, ಅದೇನು ಹೇಳಿಯಪ್ಪ? ಒಂದು ಸಂತೋಷದ ವಿಚಾರ, ಗಮನ ಇಟ್ಟು ಕೇಳಿಸ್ಕೊ. ಹ್ಞೂ. ಬಿಳಿ ಕುದುರೆ, ಸುತ್ತಲೂ ಕಾಡು, ಕಗ್ಗತ್ತಲು, ಕುದುರೆಯ ಕಣ್ಣೇ ಬೆಳಕು. ನಾನು ಲಗಾಮ್ ಹಿಡಿದಿದ್ದೆ. ಕುದುರೆಯ ವೇಗದ ಮೊರತಕ್ಕೆ ದಿಬ್ಬಗಳು ಗುಡ್ಡಗಳು ತಾವಾಗೆ ಅದಕ್ಕೆ ದಾರಿ ಬಿಡ್ತಾ ಇದ್ವು. ಲಗಾಮು ಎಲ್ಲಿ ನನ್ನ ಕೈ ತಪ್ಪುತ್ತೋ ಅನಿಸ್ತಾ ಇತ್ತು. ಆದ್ರೂ ಇನ್ನೂ ವೇಗ, ಇನ್ನೂ ವೇಗ ಅನ್ನೋ ನನ್ನ ಕಣ್ಣುಗಳು ಒಮ್ಮೆಲೆ ಜಿಗಿದು, ಹೌಹಾರಿ ಜಿಗಿದು,
ಕುದುರೆ ಬೆಟ್ಟದ ಮೇಲೆ ಬಂದು ನಿಂತಿತ್ತು. ಆಗಲೇ ಆಗಲೇ ನನಗೆ ಕಾಣಿಸಿದ್ದು ಬಿಳಿ ಬೇವಿನ ಮರ. ಬಿಳಿ ಬೇವಿನ ಮರನ? ಬಿಳಿ ಬೇವಿನ ಮರ. ಆ ಮರದ ಮುಂದೆ ಗೋಲ್ಡ್ ಕಲರ್ ನೀರು. ಆ ನೀರು ನೋಡಿದ ತಕ್ಷಣ ನೀರು ಕುಡಿಬೇಕು ಅನ್ನುವ ದಾಹ. ನಾನು ಹೋಗಿ ಆ ನೀರಿಗೆ ಕೈ ಹಾಕಿದ ತಕ್ಷಣ ಮನಸ್ಸಲ್ಲಿ ಸತ್ಯ ಅನ್ನೋ ಮಾತು ಉದ್ಭವ ಆಗುತ್ತೆ. ನೀರು ಕುಡಿಯೋಕ್ಕೆ ಸಿಗಲಿಲ್ಲ, ಯಾಕೆಂದ್ರೆ ಅದು ಕನಸು. ಕನಸ? ಡೈಲಿ ಈ ಕನಸು ನನಗೆ ಬೀಳ್ತಾ ಇರುತ್ತೆ. ಅದು ನಿಜನೇ ಇರಬಹುದು. ಎಲ್ಲೋ ನಮ್ಮ ನೆಲದ ಬೆಟ್ಟದಲ್ಲಿ ಆ ಬಿಳಿ ಬೇವಿನ ಮರ, ಆ ನೀರು ಎಲ್ಲ ಇದೆ ಅನ್ಸುತ್ತೆ. ಹಾಗೆ ಆ ನೀರು ಟಚ್ ಆದರೆ ಮನುಷ್ಯನ ಮೆದುಳಿಂದ ಸತ್ಯ ಹೊರಗೆ ಬರುತ್ತೆ ಅಂತ ಅನ್ನಿಸ್ತಿದೆ. ಈ ಕನಸು ಕಲ್ಕಿಯ ಮಾರ್ಗದರ್ಶನೇ ಇರಬೇಕು. ಇದು ಸತ್ಯದ ಗಂಟೆನೇ ಆಗಿರುತ್ತೆ. ಈ ಸತ್ಯನ ನೀನು ಹುಡ್ಕೋದಾದರೆ ಇನ್ನೊಂದು ಸತ್ಯ ಇದೆ, ಅದನ್ನು ನಾನು ಹುಡ್ಕೊಂಡು ಹೋಗ್ತೀನಿ. ಹುಡ್ಕೋದಾದರೆ ಯಾಕಪ್ಪ? ನೀವು ಹೇಳಿ ಯಾವಾಗ ಹೋಗ್ಬೇಕು ಅಂತ. ಇವಾಗಲೇ ನಾವು ಹೊರಡೋಣ. ಕ್ರಿಟಿಕಲ್ ಸಿಚುವೇಶನ್ ಇದ್ರೆ ಮಾತ್ರ ಫೋನ್ ಮಾಡು, ಇಲ್ಲಾಂದ್ರೆ ಈ ವಿಚಾರನ ಫೋನಲ್ಲಿ ಮಾತಾಡೋದು ಬೇಡ. ನಮ್ಮ ನೆಲ ಪೂರ್ತಿ ಹುಡ್ಕಾದ್ಮೇಲೆ ಸಿಕ್ತೋ ಇಲ್ವೋ ಅಂತ ನೀ ನನಗೆ ಫೋನ್ ಮಾಡಿ ಹೇಳು. ನೀವು ಹುಡ್ಕೊಂಡು ಹೊರಟಿರೋ ಇನ್ನೊಂದು ಸತ್ಯ ಏನು ಅಂತ ಕೇಳ್ಬೋದಾ? ಮುಂದೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಹಾಗೆ ನನಗೊಂದು ಉದ್ದೇಶನೂ ಇದೆ. ಅದೇನು ಹೇಳಿ ಅಪ್ಪ. ಅದೇನಂದ್ರೆ, ಜಗತ್ತಲ್ಲಿ ಸುಳ್ಳು ಜಾಸ್ತಿ ಆಗ್ತಾ ಇದೆ, ಸತ್ಯ ಕಡಿಮೆ ಆಗ್ತಾ ಇದೆ. ನನ್ನ ಯೋಚನೆಗೆ ತಕ್ಕ ಹಾಗೆ ನನಗೆ ಈ ಕನಸು ಬಿದ್ದಿದೆ. ಬರೀ ಸತ್ಯನೇ ಇದ್ದಿದ್ರೆ ಈ ಜಗತ್ತಲ್ಲಿ ಎಲ್ಲರೂ ಖುಷಿಯಾಗಿರ್ತಿದ್ರು. ಏನಂತೀಯ? ಹ್ಞೂ ಅಪ್ಪ, ಚೆನ್ನಾಗಿರ್ತಿತ್ತು. ಟೇಕ್ ಕೇರ್. ಕನ್ಯಾಕುಮಾರಿ ಬೆಟ್ಟಗಳಿಂದ ಹುಡ್ಕೋದಕ್ಕೆ ಶುರು ಮಾಡು. ಅಪ್ಪ. ಮಗನೇ. ಹುಡುಗಿ ತಂದೆ ಅಪ್ಪ. ನೀವು ಹೇಳ್ದಂಗೆ ಇತ್ತು. ಆ ಬಿಳಿ ಬೇವಿನ ಮರ, ಆ ನೀರು, ಅದಿದ್ದು ವಾರಣಾಸಿ ಬೆಟ್ಟದಲ್ಲಿ. ಆ ನೀರು ಮನುಷ್ಯನಿಗೆ ಟಚ್ ಆದರೆ ಸತ್ಯನೇ ಹೇಳ್ತಾನೆ. ಅಪ್ಪ ತಂದೆಯ ಮಗನೇ, ತುಂಬಾ ಖುಷಿ ಆಗ್ತಿದೆ ಕಣೋ. ನನಗಿಂತ ಬೇಗ ಹುಡುಕಿದೀಯಾ ಅಪ್ಪ? ನಿಮ್ಮ ನೋಡ್ಬೇಕು ಅನಿಸ್ತಿದೆ. ನನಗೂ ನಿನ್ನ ನೋಡ್ಬೇಕು, ಮಾತಾಡ್ಬೇಕು ಅನಿಸ್ತಿದೆ ಕಣೋ. ಆದ್ರೆ ನಾನು ಹುಡುಕ್ತಾ ಇರೋದು ಬೇರೆ ಯಾರಿಗೂ ಸಿಕ್ಕಿದೆ ಅನಿಸ್ತಿದೆ. ಇನ್ನೊಂದ್ಸಲ ನೋಡ್ಕೊಂಡು ಬಂದ್ಬಿಡ್ತೀನಿ ಮಗನೇ. ಸರಿ ಅಪ್ಪ, ಬೇಗ ಬನ್ನಿ, ಕಾಯ್ತಾ ಇರ್ತೀನಿ. ನಮ್ಮಪ್ಪ ಹುಡ್ಕೊಂಡು ಹೋಗಿರೋ ಸತ್ಯ ಏನಿರ್ಬೋದು? ನಾವು ಅಂದ್ಕೊಂಡಿದ್ದಕ್ಕೆ ವಿರುದ್ಧವಾಗಿ ಬೇರೆ ಏನಾದರೂ ನಡೀತಾ ಇದೆಯಾ? ಯಾರು? ಓಯ್, ನಿನ್ ತುಡಿತ ಏನಂತ ಹೇಳಿ ನನಗೆ ಅರ್ಥ ಆಗ್ತಿದೆ. ನಾನು ಒಂದು ಟೈಮ್ ಅಂತ ಹೇಳಿ ಫಿಕ್ಸ್ ಮಾಡ್ತೀನಿ. ಆವಾಗ ನೀನು ಹೊರಗಡೆ ಬಾ, ನಾನು ನೀನು ಸೇರಿ ಈ ಪ್ರಪಂಚದಲ್ಲಿ ಸತ್ಯ ಅನ್ನೋದೇ ಇರಬಾರ್ದು. ಆ ರೀತಿ ಸರ್ವನಾಶ ಮಾಡೋಣ. ಓಕೆ? ಈ ಪ್ರಪಂಚದಲ್ಲಿ ಬರೀ ಸತ್ಯನೇ ಇರಬೇಕು, ಸುಳ್ಳು ಇರಬಾರ್ದು. ಇದೇ ನಮ್ಮ ತಂದೆ ಕನಸು. ಈ ಕನಸನ್ನ ಯಾರೂ ತಡೆಯಕ್ಕಾಗಲ್ಲ. ಸತ್ಯ ನಿತ್ಯ.